ಬೆಳಗಾವಿ ಬೇಗುದಿ ಶಾಸಕರು ಸಚಿವರ ನಡುವಿನ ಮನಸ್ತಾಪ ನಿಗಮ ಮಂಡಳಿ ಆಯ್ಕೆ ಚೇಟಾಪಟಿ ಕೆಪಿಸಿಸಿ ನೂತನ ಕಾರ್ಯಾಧ್ಯಕ್ಷರ ನೇಮಕ ಸೇರಿದಂತೆ ಇನ್ನಿತರ ವಿಷಯಗಳಲ್ಲಿ ಕಾಂಗ್ರೆಸ್ನಲ್ಲಿ ಕೆಲ ನಾಯಕರು ಅಸಮಾಧಾನಗೊಂಡಿದ್ದಾರೆ ಇದೆಲ್ಲದರ ಬೆಳವಣಿಗೆಗಳ ಮಧ್ಯೆ ಮತ್ತೆ ಸಂಪುಟ ಪುನರ್ರಚನೆ ಕೂಗು ಕೇಳಿ ಬಂದಿದೆ ಹೌದು ಎರಡೂವರೆ ವರ್ಷದ ಬಳಿಕ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಅಶೋಕ್ ಪಟ್ಟಣ್ ಅವರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಎರಡೂವರೆ ವರ್ಷದ ಬಳಿಕ ಸಚಿವ ಸಂಪುಟ ಬದಲಾವಣೆ ಆಗಲಿದೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದಾರೆ ನಾನು ಹಿರಿಯ ಶಾಸಕ ಮಂತ್ರಿ ಆಗಬೇಕಿತ್ತು ಆದರೆ ಆಗಿಲ್ಲ ಎರಡೂವರೆ ವರ್ಷದ ಬಳಿಕ ಮಂತ್ರಿ ಮಾಡೋದಾಗ ಹೇಳಿದ್ದಾರೆ ಅಂತ ತಿಳಿಸಿದ್ರು ಜಾತಿ ನೋಡಿ ಸಚಿವ ಸ್ಥಾನ ಕೊಟ್ಟವ್ರೆ ಮುಂದೆ ಕೆಲಸ ನೋಡ್ಬಿಟ್ಟು ಸಚಿವ ಸ್ಥಾನ ಕೊಡಿ ಅರ್ಹತೆ ನೋಡ್ಬಿಟ್ಟು ಸಚಿವ ಸ್ಥಾನ ಕೊಡಿ ಅನುಭವ ನೋಡ್ಬಿಟ್ಟು ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೀನಿ ಸಚಿವ ಸ್ಥಾನ ಕೊಟ್ಟರು ಪಕ್ಷದಲ್ಲೇ ಇರ್ತೀನಿ ಕೊಡದಿದ್ರು ಇರ್ತೀನಿ ಪುನರ್ರಚನೆ ಮಾಡ್ತಾರೋ ಅಥವಾ ನಾಲ್ಕೈ ಸ್ಥಾನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಅಂತ ಹೇಳೋರು ಇನ್ನೊಂದು ಕಡೆ ಎರಡೂವರೆ ವರ್ಷದ ನಂತರ ಸಚಿವ ಸಂಪುಟ ಬದಲಾಗೋದರ ಬಗ್ಗೆ ಶಾಂತಿನಗರದ ಶಾಸಕ ಹ್ಯಾರಿಸ್ ಅವ್ರು ಕೂಡ ಮಾತಾಡೋರೆ ಸಂಪುಟ ಬದಲಾಗೋದರಲ್ಲಿ ತಪ್ಪೇನಿಲ್ಲ ನನಗೆ ನಾಳೆ ಅಲ್ಲ ನೆನ್ನೆ ಕೊಡಬೇಕಿತ್ತು ನಾವು ಕೆಲಸ ಮಾಡಿದ್ದೇವೆ ಮತ್ತೆ ಸಚಿವ ಸ್ಥಾನ ಕೊಡ್ತೇವೆ ಅಂತ ಹೇಳಿದ್ದಾರೆ ಕಾರಣೋಣ ನೋಡೋಣ ಸಿ ಎಮ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಹೈಕಮಾಂಡ್ ತೀರ್ಮಾನವಷ್ಟೇ ಒಳ್ಳೆಯದಾಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಅಂದರೆ ಅಶೋಕ್ ಪಟ್ಟಣ ಪಟ್ಟಣವ್ರು ಸಚಿವ ಕ ಸ್ಥಾನದ ಕನಸು ಕಾಣ್ತಿದ್ರೆ ಇವರು ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟವ್ರು ಆ್ಯಾರಿಸ್ ಅವರು ಸಿ ಎಮ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹಿಂಗಂದ್ರೆ ಅಲ್ಲಿಗೆ ಅವ್ರಿಗೆ ಸಚಿವ ಸ್ಥಾನ ಫಿಕ್ಸ್ ಅಲ್ಲ ಪುನರಚನೆಯೋ ಅಥವಾ ವಿಸ್ತರಣೆ ಆದರೆ ವಿಸ್ತರಣೆ ಏನು ಆಲ್ರೆಡಿ ಎಲ್ಲ ಫಿಲ್ ಆಗಿದೆ ಹೀಗಾಗಿ ಪುನರ್ರಚನೆ ಆದರೆ ಎಷ್ಟು ನೋಡೋಣ ಏನೇನಾಗುತ್ತೆ ಅಂತ